ಇದಕ್ಕೆ ತಗಲುವ ವೆಚ್ಚ, ಅಟ್ ದ ಸೇಮ್ ಟೈಮ್ ಇಡೀ ಒಂದು ಹೊಸ ಬ್ರ್ಯಾಂಡ್ ಕಟ್ಟಬೇಕಲ್ಲ. ನೋಡಿ, ಇದರಲ್ಲಿ ನಮಗೆ ಒಬ್ಬ ಆರ್ಥಿಕ ತಜ್ಞರು ಮಾತಾಡ್ತಾರೆ, ಎಕನಾಮಿಕ್ ಟೈಮ್ಸ್ಗೆ ಅವರು ಮಾತಾಡಿದ್ದಾರೆ, ಅದನ್ನು ಉಲ್ಲೇಖ ಕೋಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಇವರು ಹಲವಾರು ದೇಶಗಳ ಹೆಸರುಗಳು ಚೇಂಜ್ ಆದಾಗ ಅಲ್ಲಿ ಆದಂಥ ಆರ್ಥಿಕ ಬದಲಾವಣೆಗಳು ಮತ್ತು ಅವರು ವ್ಯಯಿಸಬೇಕಾಗಿದ್ದಂಥ ಮೊತ್ತ, ಅವರು ತೆತ್ತ ಬೆಲೆ ಎಷ್ಟಪ್ಪ ಅಂತ ಕೂಡ ಇವರು ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇವ್ರ ಹೆಸರು ನೋಡಿ ನೋಡಿ, ಇವರು ದ ಸೌತ್ ಆಫ್ರಿಕಾ ಬೇಸ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಲಾಯರ್. ಅವರು ಇವರು ಸೌತ್ ಆಫ್ರಿಕಾ ಮೂಲದ ಒಬ್ಬ ತಜ್ಞರಿದ್ದಾರೆ. ಬೌದ್ಧಿಕ ಸ್ವತ್ತು ಅಂತಲೇ ಕರೆಯೋಣ ಅವ್ರದ್ದು, ಅಷ್ಟು ಮಟ್ಟಿಗಿನ ಒಂದು ಜ್ಞಾನವನ್ನು ಈ ವಿಚಾರದಲ್ಲಿ ಅವರು ಬೆಳೆಸ್ಕೊಂಡಿದ್ರು ಅಂತ ಭಾವಿಸೋಣ. ಇವರು ಬ್ಲಾಗರ್ ಕೂಡ ಹೌದು, ಡರೆನ್ ಒಲಿವಿಯರ್ ಅಂತ ಹೇಳಿ ಅವ್ರು ಹೇಳ್ತಾರೆ. ನೋಡಿ, ಒಂದು ವೇಳೆ ಈಗ ಇಂಡಿಯಾ ಅಂತ ನಾವು ತೆಗೆದು ಒಂದು ವೇಳೆ ಭಾರತ ಅಂತ ಹೆಸರನ್ನು ಬದಲಾಯಿಸಿಬಿಟ್ರೆ ಎಷ್ಟು ಖರ್ಚಾಗುತ್ತೆ ಬರೀ ಬ್ರ್ಯಾಂಡಿಂಗ್ ಅಂತ ಬಂದಾಗ? ಸುಮಾರು 14,000 ಕೋಟಿಗಳು ಬೇಕು ಅಂತ ಮಾತಾಡ್ತಾರೆ ಅವರು. ಇಂಡಿಯಾನ ಕಿತ್ತಾಕ್ಬಿಟ್ಟು ನೀವು ಭಾರತ ಅಂತ ಇಡಕ್ಕೆ ಹೊರಟ್ರಿ ಅಂದರೆ, ಈ ಭಾರತ ಅನ್ನೋ ಒಂದು ಹೊಸ ಹೆಸರನ್ನು ಜಗತ್ತಿಗೆ ನೀವು ಪರಿಚಯಿಸುವ ಸಲುವಾಗಿ ಬ್ರ್ಯಾಂಡ್ ಮಾಡೋದು ಅಂತಾರೆ. ಏನೋ ಒಂದು ಹೊಸ ಪ್ರಾಡಕ್ಟ್ ಬಂತು ಅಂತ ಅಂದ್ಕೊಳ್ಳಿ, ಮಾರ್ಕೆಟ್ಗೆ ಹೊಸ ಪ್ರಾಡಕ್ಟ್ ಬಂದಾಗ ಅದರೆಲ್ಲರ ಕಿವಿಗೆ ಬೀಳಬೇಕು, ನೋಡಬೇಕು, ಆ ಹೆಸರು ಬಾಯಲ್ಲಿ ನಲಿಯಬೇಕು, ಬಾಯಿ ಒಳಗಡೆ ಅದು ಓಡಾಡಬೇಕು ಅಂತ ಬಂದಾಗ ಅದಕ್ಕೆ ಅಷ್ಟು ಖರ್ಚು ಮಾಡಬೇಕು ಎನಿ ಪ್ರಾಡಕ್ಟು. ಅದೇ ರೀತಿ ಒಂದು ದೇಶ ತನ್ನ ಹೆಸರನ್ನೇ ಚೇಂಜ್ ಮಾಡಿಕೊಂಡಿದೆ, ಹೆಸರನ್ನೇ ಚೇಂಜ್ ಮಾಡಿಕೊಂಡಿದೆ ಅಂದಾಗ ಅದನ್ನು ಇಡೀ ವಿಶ್ವಕ್ಕೆ ತಿಳಿಸುವ ಸಲುವಾಗಿ ವ್ಯಾಪಾರ, ವಹಿವಾಟು, ಆಮದು, ರಫ್ತು, ಕ್ರೀಡಾಕೂಟಗಳು, ವಿದೇಶಾಂಗ ಸಂಬಂಧಗಳು, ಇನ್ನೊಂದು ಮತ್ತೊಂದು ಎಲ್ಲ ವಿಚಾರ ಬರ್ತಾವಲ್ಲ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಅಥವಾ ಸೈನ್ಯದ ದೃಷ್ಟಿಯಿಂದ ರಕ್ಷಣಾತ್ಮಕವಾಗಿ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅನೇಕ ಬದಲಾವಣೆಗಳಾಗಬೇಕಾಗತ್ತೆ. ಸೊ ಹಾಗೇನಾಗುತ್ತೆ, ಇದಕ್ಕೆ 14,000 ಕೋಟಿ ಬೇಕಾಗತ್ತೆ ಅಂತ ಅವರ ಒಂದು ವಾದ. ನೋಡಿ, ಇಲ್ಲಿ ಇವ್ರು ಹೇಳ್ತಾರೆ ಈ ಒಂದು ಎಷ್ಟು ನಿಮಗೆ ಇದು ಎಫೆಕ್ಟ್ ಆಗುತ್ತೆ ಒಂದು ಹೆಸರನ್ನು ಚೇಂಜ್ ಮಾಡೋದು ಅಂತ ಹೇಳಿ ಅವ್ರು ಹೇಳ್ತಾರೆ. ನೋಡಿ, 2018ರಲ್ಲಿ ಸ್ವಾಜಿಲ್ಯಾಂಡ್ ಚೇಂಜ್ ಇಟ್ಸ್ ನೇಮ್ ಟು ಎಸ್ವಾತಿನಿ ಅಂಥೇಳಿ. ನೋಡಿ, ಇಲ್ಲಿ ಸ್ವಾಜಿಲ್ಯಾಂಡ್ ಅಂತ ಒಂದು ದೇಶ ಅಂತ ಅಂದ್ಕೊಳ್ಳೋಣಪ್ಪ. ಇದೇನು ಮಾಡ್ತಾರೆ, 2018ರಲ್ಲಿ ಎಸ್ವಾತಿನಿ ಅಂತ ಅವ್ರ ಹೆಸರು ಚೇಂಜ್ ಮಾಡ್ಕೊಳ್ತಾರೆ. ಕಾರಣ ಇಷ್ಟೇ, ಈ ಸ್ವಾಜಿಲ್ಯಾಂಡು ಸ್ವಾಜಿಲ್ಯಾಂಡು ಸ್ವಾಜಿಲ್ಯಾಂಡ್ ಅಂತ ಕರೀತಾ ಇದ್ದರೆ ಇದ್ಯಾಕೋ ಇದು ಹೋಗ್ತಾ 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 ಸ್ವಿಟ್ಜರ್ಲ್ಯಾಂಡ್ ಜೊತೆಗೆ ಹೆಚ್ಚು ಹೋಲಿಕೆ ಆಗ್ತಾ ಇದೆ. ನಮ್ಗ್ಯಾಕೋ ಇದು ಬೇಡಪ್ಪ, ನಾವ್ಯಾಕೆ ಅವ್ರ ಜೊತೆ ಹೋಲಿಸ್ಕೊಳ್ಳೋಣ ಅಂತ ಇವ್ರೇನು ಮಾಡಿದ್ರು, ಎಸ್ವಾತಿನಿ ಅಂತ ನೇಮ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ರು. ಇಲ್ಲೇನಾಗುತ್ತೆ, ಈ ಒಂದು ಮಾಡೆಲ್ಲು ಅವ್ರಿಗೆ ಎಷ್ಟು ಖರ್ಚು ಬಿತ್ತು ಅಂತ ಹೇಳಿದ್ರೆ, ಆ್ಯಸ್ ಪರ್ ದಿ ಮಾಡೆಲ್ ದಿ ಆವ್ರೇಜ್ ಮಾರ್ಕೆಟಿಂಗ್ ಕಾಸ್ಟ್ ಆಫ್ ಎ ಲಾರ್ಜ್ ಎಂಟರ್ಪ್ರೈಸ್ ಈಸ್ ಅಬೌಟ್ 6% ಆಫ್ ಇಟ್ಸ್ ಟೋಟಲ್ ರೆವಿನ್ಯೂ. ಆ ಒಂದು ದೇಶ ತನ್ನ ರೆವಿನ್ಯೂ ರಿಸೀಟ್ಸ್ನ, ತನ್ನ ಆದಾಯದ 6%ಅಷ್ಟು ಹಣವನ್ನು ಅದರ ಬ್ರ್ಯಾಂಡಿಂಗ್ ಅಂತ ಖರ್ಚು ಮಾಡ್ತಿತ್ತು. ನೋಡಿ, ಇಲ್ಲಿ ಒಂದು ಭಾಗ ಅದರ ಬ್ರ್ಯಾಂಡಿಗೆ ಅಂತ ಖರ್ಚು ಮಾಡೋದು. ನಮ್ಮದೊಂದು ಇದೆಯಪ್ಪ, ಈಗ ಇದು ಇಂಡಿಯಾ ಅಂತಲೇ ಇರಲಿ, ಈ ಇಂಡಿಯಾ ಅನ್ನೋ ಬ್ರ್ಯಾಂಡಿಂಗೇ ಬೇರೆ ಬೇರೆ ಕಾರಣಗಳಿಗೆ ನಾವು ಬೇರೆ ಬೇರೆ ದೇಶಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ನಾವೇನು ಮಾಡ್ತೀವಿ, 6% ಖರ್ಚು ಮಾಡ್ತಾ ಇರ್ತೀವಿ, ನಮ್ಮ ಆದಾಯದ 6% ಖರ್ಚು ಮಾಡ್ತಾ ಇರ್ತೀವಿ. ರೀಬ್ರ್ಯಾಂಡ್ ಮಾಡೋದಿದೆಯಲ್ಲ, ಅಯ್ಯೋ ಇಂಡಿಯಾ ಅಲ್ವಂತೆ ಅದು ಭಾರತ್ ಅಂತೆ ಇನ್ಮೇಲೆ ಅಂತ ಮಾಡೋಕ್ಕೆ ಹೋದಾಗ ಆಗ 10% ಖರ್ಚಾಗತ್ತಂತೆ, ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ಬೇಕಲ್ಲ. ಆವಾಗ 6%ಗಿಂತ ಎಫರ್ಟು 10%ಅಲ್ಲಿರುತ್ತೆ. ಹಾಗಾಗಿ ಭಾರತಕ್ಕೂ ಇದು ಅನ್ವಯ. ಈ ನಮ್ಮ ಒಟ್ಟು ಆದಾಯದ 6% ಹೇಗೂ ಜಾಹೀರಾತಿಗೆ, ಕೆಲವು ಪ್ರಚಾರಗಳಿಗೆ, ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಖರ್ಚಾಗ್ತಾ ಇರುತ್ತೆ. ರೀಬ್ರ್ಯಾಂಡ್ ಮಾಡೋಕ್ಕೆ ಹೋದಾಗ ಇದು 10% ಆಗಿಬಿಡುತ್ತೆ ಅವರ ರೆವಿನ್ಯೂನಲ್ಲಿ ಅಂತ ಅವ್ರ ಲೆಕ್ಕಾಚಾರ ಇದೆ. ದ ಟೋಟಲ್ ರೆವಿನ್ಯೂ ರಿಸೀಪ್ಟ್ಸ್ ಆಫ್ ಇಂಡಿಯಾ ವರ್ ರುಪೀಸ್ 23.84 lakh crore ಇನ್ ದ ಫಿಸ್ಕಲ್ ಇಯರ್ ಎಂಡೆಡ್ March 31, 2023. March 31, 2023 ಕೊನೆಯಾದ ಭಾರತದ ಆರ್ಥಿಕ ವರ್ಷದಲ್ಲಿ ಭಾರತವು 23.84 lakh crore ಆದಾಯವಾಗಿ ಪಡೆದುಕೊಂಡಿರುತ್ತದೆ. ಒಲಿವಿಯರ್ ಮಾಡೆಲ್ ಏನು ಹೇಳುತ್ತೆ, ಈ ಇವರಿದ್ದಾರಲ್ಲ ತಜ್ಞರು, ಅವ್ರು ಹೇಳೋ ಪ್ರಕಾರವಾಗಿ ಹೋದರೆ ಇಂಡಿಯಾ ಮೇ ಹ್ಯಾವ್ ಟು ಸ್ಪೆಂಡ್ ಆ್ಯಸ್ ಮಚ್ ಆಸ್ ₹14,034 crore, ವಿಚ್ ಈಸ್ ಮೋರ್ ದ್ಯಾನ್ ವಾಟ್ ದ ಸೆಂಟರ್ ಸ್ಪೆಂಡ್ಸ್ ಎವ್ರಿ ಮಂತ್ ಆನ್ ಇಟ್ಸ್ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್, ದಿ ರಿಪೋರ್ಟ್ ಆ್ಯಡೆಡ್. ನೋಡಿ, 14,034 crore ಈ ರೀಬ್ರ್ಯಾಂಡ್ ಮಾಡೋಕ್ಕೆ ಭಾರತ ಖರ್ಚಾಗ್ಬಿಡುತ್ತೆ ಅಂತ. ಇದೇ ಭಾರತದಲ್ಲಿ ಒಂದು ಕಡೆ ಮಾತಾಡ್ತಾ ಇದ್ದಾರೆ, ಅಯ್ಯೋ 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 ಈ ಥರ ಬೇರೆ ಬೇರೆ ವಿಧಾನಸಭೆಗೊಂದ್ಸಲ ಎಲೆಕ್ಷನ್ನು, ರಾಜ್ಯಸಭೆಗೊಂದ್ಸಲ ಎಲೆಕ್ಷನ್ನು, ಲೋಕಸಭೆಗೊಂದ್ಸಲ ಎಲೆಕ್ಷನ್ನು, ಗ್ರಾಮೀಣ ಮಟ್ಟದಲ್ಲಿ ಎಲೆಕ್ಷನ್ನು, ಜಿಲ್ಲೆ ಮಟ್ಟದಲ್ಲಿ ಎಲೆಕ್ಷನ್ನು, ಇದೆಲ್ಲ ಮಾಡಿಕೊಂಡಾಗ ಎಷ್ಟೊಂದು ಖರ್ಚಾಗ್ಬಿಡುತ್ತೆ. ದೇಶದ ಹಿತದೃಷ್ಟಿಯಿಂದ, ಸಂಪನ್ಮೂಲಗಳ ಬಳಕೆಯ ದೃಷ್ಟಿಯಿಂದ ನಾವು ಇಷ್ಟೊಂದು ಖರ್ಚನ್ನು ತಗ್ಗಿಸಬೇಕು ಅಂದರೆ ಏನು ಮಾಡಬೇಕು, ಒನ್ ನೇಷನ್ ಒನ್ ಎಲೆಕ್ಷನ್ ಹೋಗಬೇಕು ಅಂತ ಒಂದು ವಿಚಾರ ಪ್ರಸ್ತಾಪ ಮಾಡಿದಾರಲ್ವಾ, ಯಾಕೆ ಮಾಡಬಾರ್ದು, ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ಇಲ್ಲಿ ಉದ್ದೇಶ ಏನು ಹೇಳಿ, ಉದ್ದೇಶ ಏನು ಅಂದರೆ ಅಷ್ಟೊಂದು ಖರ್ಚನ್ನು ತಪ್ಪಿಸ್ಬೇಕು ಅಂತ.
ಒಂದೊಂದು ಸಲ ಒಂದೊಂದು ಎಲೆಕ್ಷನ್ ಆಗುತ್ತೆ. ಎವ್ರಿ ಸಿಕ್ಸ್ ಮಂತ್ಸು ಈ ದೇಶದಲ್ಲಿ ಒಂದಲ್ಲ ಒಂದು ಕಡೆ ಎಲೆಕ್ಷನ್ ನಡೀತಾ ಇರುತ್ತೆ. ಹಾಗಿದ್ದಾಗ ಇಷ್ಟ್ಯಾಕೆ ಖರ್ಚು ಮಾಡಬೇಕು ಅಂತ. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅವರು, ದ ಸೆಂಟರ್ ಸ್ಪೆಂಡ್ಸ್ ಎವ್ರಿ ಮಂತ್ ಆನ್ ಇಟ್ಸ್ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್ ದ ರಿಪೋರ್ಟ್ ಆ್ಯಡೆಡ್. ನೋಡಿ ಇಲ್ಲಿ ಇದು ಕೇಂದ್ರ ಇಡೀ ಭಾರತದ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಇದೆಯಲ್ಲ, ಆಹಾರ ಭದ್ರತಾ ಕಾರ್ಯಕ್ರಮಗಳಿದೆಯಲ್ಲ, ಈ ಕಾರ್ಯಕ್ರಮಕ್ಕೆ ತಿಂಗಳಿಗೆ ಖರ್ಚು ಮಾಡುವುದಕ್ಕಿಂತ ಹೆಚ್ಚಿನ ಹಣ ಈ ರೀಬ್ರ್ಯಾಂಡಿಂಗ್ಗೆ ಖರ್ಚು ಮಾಡಬೇಕು ಅಂತ. ಇಡೀ ಭಾರತಕ್ಕೆ ಒಂದು ತಿಂಗಳಿಗೆ ಊಟಕ್ಕೆ ಅಥವಾ ಆಹಾರ ಧಾನ್ಯಗಳು, ದವಸ ಧಾನ್ಯಗಳು, ರೇಷನ್ ಇದಕ್ಕೇನು ಖರ್ಚು ಮಾಡ್ತಾ ಇದ್ದಾರೋ ಅದಕ್ಕಿಂತ ಜಾಸ್ತಿ ಬರೀ ರೀಬ್ರ್ಯಾಂಡಿಂಗ್ ಖರ್ಚು ಮಾಡಬೇಕು ಅಂತ ಒಂದು ವಾದವನ್ನು ಇವರು ಮುಂದೆ ಇಡ್ತಾರೆ.